ಇದು ಕೆಐಡಿಬಿ ಇಲಾಖೆಯ ತಲೆ ತಗ್ಗಿಸುವಂತಹ ಸ್ಟೋರಿ. ಕರ್ನಾಟಕ ಕೈಗಾರಿಕಾ ಪ್ರದೇಶಗಳ ಅಭಿವೃದ್ಧಿ ಮಂಡಳಿ ಸಚಿವ ಮುರುಗೇಶ್ ನಿರಾಣಿ ಅವರೇ, ಇದೆಲ್ಲ ನಿಮ್ಮ ಗಮನಕ್ಕೆ ಬರಲ್ವಾ ಅಥವಾ ಬಂದ್ರು ಕಣ್ಮುಚ್ಕೊಂಡು ಕೂತ್ಕೊಂಡಿರ್ತೀರಾ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಬಡವರ ಲಕ್ಷ ಲಕ್ಷ ಹಣವನ್ನ ಗುಳುಂ ಮಾಡಿದ್ದಾರೆ ಭ್ರಷ್ಟ ಅಧಿಕಾರಿಗಳು. ಫೇಕ್ ಅಕೌಂಟ್ ಮಾಡಿಸಿ ನಕಲಿ ವ್ಯಕ್ತಿಗಳನ್ನ ಸೃಷ್ಟಿಸಿ ಗೋಲ್ಮಾಲ್ ನಡೆಸಿದ್ದಾರೆ. ಬೆಂಗಳೂರಿನ ಮೂವರು ಭ್ರಷ್ಟ ಅಧಿಕಾರಿಗಳ ಮೇಲೆ ಎಫ್ಐಆರ್ ದಾಖಲಾಗಿದೆ. ಹಲ್ಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕೆಐಎಡಿಬಿಯ ವಿಶೇಷ ಭೂಸ್ವಾಧೀನ ಅಧಿಕಾರಿ ಬಾಳಪ್ಪ ಹಂದಿಗುದ್ದ, ಮ್ಯಾನೇಜರ್ ಮೋಹನ್ ಕುಮಾರ್, ಕೇಸ್ ವರ್ಕರ್ ರಿಷಿಕಾ ಸೇರಿ ಮೂವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಗೀತಾ ಕೊಟ್ಟ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ. ನೆಲಮಂಗಲದ ಹಾದಿವಸಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಗೋಲ್ಮಾಲಿದು. ಗೀತಾ ಅವರ ತಾತ ಗಂಗಾ ಹನುಮಯ್ಯ ಅವರಿಗೆ ಸೇರಿದಂತಹ ಜಾಗ ಇಂಡಸ್ಟ್ರಿಯಲ್ ಮಾಡೋ ಉದ್ದೇಶಕ್ಕಾಗಿ ಜಮೀನನ್ನ ಭೂಸ್ವಾಧೀನ ಮಾಡಿಕೊಂಡಿದ್ರು. 85 ಲಕ್ಷ ಪರಿಹಾರ ಘೋಷಣೆ ಕೂಡ ಮಾಡಿದ್ರಪ್ಪ ಈ ಅಧಿಕಾರಿಗಳು. ಆದರೆ ಈ ಮೂವರು ಅಧಿಕಾರಿಗಳು ಫೇಕ್ ಅಕೌಂಟ್ ಮಾಡಿ, ಫೇಕ್ ಪಾರ್ಟಿ ಕ್ರಿಯೇಟ್ ಮಾಡಿ ಅವರ ಅಕೌಂಟ್ಗೆ ಹಣ ರಿಲೀಸ್ ಮಾಡಿಸೋದಕ್ಕೆ ನಡೆಸ್ತಾರೆ. ಬಳಿಕ ಈ ಮೂರು ಅಧಿಕಾರಿಗಳು ಹಣ ತೆಗೆದುಕೊಂಡಿದ್ರು. ಆರ್ಟಿಜಿಎಸ್ ಮೂಲಕ ಹಣ ವರ್ಗಾವಣೆ ಮಾಡಿಸ್ಕೊಂಡಿದ್ರು ಆ 85 ಲಕ್ಷ ದುಡ್ಡನ್ನ ಅಧಿಕಾರಿಗಳು. ಎಂತಹ ನೀಚ ಲಜ್ಜೆಗೆಟ್ಟ ಅಧಿಕಾರಿಗಳಿರಬೇಕು ಇವ್ರುಗಳು ಅಂತ ತಿಳ್ಕೊಳ್ಬೇಕು ಜನ. ಮಿನಿಸ್ಟ್ರುಗಳಿಗೆ ಇವೆಲ್ಲ ಗಮನಕ್ಕೆ ಬರಲ್ಲ. ಪಾಪ ಮುರುಗೇಶ್ ನಿರಾಣಿ ಅವರು ಬ್ಯುಸಿ ಎಲೆಕ್ಷನ್ನಲ್ಲಿ. ಅವ್ರ ಇಲಾಖೆಯಲ್ಲಿ ಏನು ನಡೀತಾ ಇದೆ ಅಂತ ಪಾಪ ಸಾಹೇಬ್ರಿಗೆ ತಿಳ್ಕೊಳ್ಳೋಷ್ಟು ಪುರುಸೋತಿಲ್ಲ ಅಂತ ಅನಿಸುತ್ತೆ. ಇಂಥವೆಲ್ಲ ಕಣ್ಣಿಗೆ ಕಾಣಲ್ಲ. ಈ ಕರ್ನಾಟಕ ಕೈಗಾರಿಕಾ ಪ್ರದೇಶ ಮಂಡಳಿಯಲ್ಲಿ ಅನೇಕ ಮೋಸಗಳಾಗುತ್ತೆ. ಭ್ರಷ್ಟಾಚಾರದ ಕೂಪ ಅಂತ ಹೇಳ್ಬೋದು. ರಾಜಾರೋಷವಾಗಿ ನಿಂತು ಬಿಡ್ತಾರೆ ಅಧಿಕಾರಿಗಳಲ್ಲಿ ದುಡ್ಡು ಮಾಡಲಿಕ್ಕೆ. ಈ ಸರ್ಕಾರದ ಮೇಲೆ ಆರೋಪ ಇದೆ 40% ಕಮಿಷನ್ ಸರ್ಕಾರ ಅಂತ ಹೇಳಿ. ಇನ್ನು ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಭಯಸ್ಥರಾಗಿರ್ತಾರೆ ಹೇಳಿ.